ಒನ್ ಪ್ಲಸ್ ನ್ಯೂಸ್ಗೆ ಸ್ವಾಗತ, ನಾನು ಯಶವಂತ್. ಕಾಂಗ್ರೆಸ್ ಧುರೀಣ ಡಿ ಕೆ ಶಿವಕುಮಾರ್ ಅವರಿಗೆ ಸಿಬಿಐ ಶಾಕ್ ನೀಡಿದೆ. ಡಿ ಕೆ ಶಿ ಮತ್ತು ಅವರ ಸಹೋದರ ಹಾಗೂ ಸಂಸದ ಡಿ ಕೆ ಸುರೇಶ್ ಅವರಿಗೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ರೇಡ್ಗಳನ್ನು ನಿನ್ನೆ ಸಿಬಿಐ ಮಾಡಿತ್ತು. ಈ ವೇಳೆ ಮಹತ್ವದ ದಾಖಲೆಗಳನ್ನು ಸಿಬಿಐ ವಶಪಡಿಸಿಕೊಂಡಿತ್ತು. ಈ ದಾಖಲೆಗಳನ್ನು ಆಧಾರವಾಗಿಟ್ಟು ಸಿಬಿಐ ಅಧಿಕಾರಿಗಳು ಡಿ ಕೆ ಶಿ ಮೇಲೆ FIR ದಾಖಲಿಸಿದ್ದಾರೆ. ಆದಾಯಕ್ಕೂ ಹೆಚ್ಚಿನ ಆಸ್ತಿ ಆರೋಪವನ್ನು ಸದ್ಯ ಡಿ ಕೆ ಶಿ ಎದುರಿಸ್ತಾ ಇದ್ದಾರೆ. ಹಾಗಾದರೆ ಅವರ ಆಸ್ತಿಯ ಕಳೆದ 5 ವರ್ಷಗಳಲ್ಲಿ ಎಷ್ಟು ಏರಿಕೆ ಆಗಿದೆ ಗೊತ್ತಾ? ಇದನ್ನ ಹೇಳ್ತೀವಿ ಕೇಳಿ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ನಿನ್ನೆ ಬೆಳ್ಳಂ ಬೆಳಗ್ಗೆ ಸಿಬಿಐ ಶಾಕ್ ನೀಡಿತ್ತು. ಅವರ ಕುಟುಂಬದ ವಿರುದ್ಧ ಪ್ರಕರಣ ದಾಖಲಿಸಿದ ಸಿಬಿಐ ಡಿ ಕೆ ಶಿ ಮತ್ತು ಸಂಸದ ಡಿ ಕೆ ಸುರೇಶ್ ಅವರಿಗೆ ಸೇರಿದ 17ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಹುಡುಕಾಟ ಪರಿಶೀಲನೆಯ ವೇಳೆ 57 ಲಕ್ಷ ರೂಪಾಯಿ ನಗದು, ಆಸ್ತಿ ಪತ್ರಗಳು, ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳು ಮತ್ತು ಹಾರ್ಡ್ ಡಿಸ್ಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಒಟ್ಟು 74.93 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಗಳಿಸಿದ ಆರೋಪದ ಮೇಲೆ ಡಿ ಕೆ ಶಿ ಮತ್ತು ಅವರ ಕುಟುಂಬದ ವಿರುದ್ಧ FIR ದಾಖಲಿಸಲಾಗಿದೆ. ಕಳೆದ 5 ವರ್ಷಗಳಲ್ಲಿ ಡಿ ಕೆ ಶಿ ಆಸ್ತಿ ಮೌಲ್ಯ ಏರಿಕೆಯಾಗಿದ್ದೆಷ್ಟು ಗೊತ್ತಾ? ಇನ್ನು ಕಳೆದ 5 ವರ್ಷಗಳಲ್ಲಿ ಡಿ ಕೆ ಶಿ ಆಸ್ತಿಯ ಮೌಲ್ಯ 33.92 ಕೋಟಿ ರೂಪಾಯಿಗಳಿಂದ 128.60 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ತಮ್ಮೆಲ್ಲ ಖರ್ಚು ವೆಚ್ಚಗಳನ್ನು ಕಳೆದ ಬಳಿಕವೂ ತಮ್ಮ ಆದಾಯಕ್ಕೆ ಮೀರಿ ಶೇಕಡ 44ರಷ್ಟು ಹೆಚ್ಚು ಆಸ್ತಿಯನ್ನು ಡಿ ಕೆ ಶಿ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹೆಚ್ಚುವರಿ ಆಸ್ತಿಗೆ ಸಂಬಂಧಪಟ್ಟಂತೆ ದಾಖಲೆಗಳು ಮತ್ತು ಉತ್ತರ ನೀಡುವಲ್ಲಿ ಡಿ ಕೆ ಶಿ ಮತ್ತು ಕುಟುಂಬದವರು ವಿಫಲರಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಬಿಐ FIR ದಾಖಲಿಸಿಕೊಂಡಿದೆ. ಇನ್ನು ಈ ಬಗ್ಗೆ ಅಧಿಕಾರಿಗಳು ಡಿ ಕೆ ಶಿ ವಿರುದ್ಧದ FIR ಉಲ್ಲೇಖಿಸಿದ್ದಾರೆಂದು ಮೂಲಗಳು ಮಾಹಿತಿ ನೀಡಿವೆ. 3 ವರ್ಷಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಕುರಿತು ಸೂಕ್ತ ಕ್ರಮ ಜರುಗಿಸುವಂತೆ ಕೋರಿ ತನಿಖೆಯ ಮಾಹಿತಿಯನ್ನು ರಾಜ್ಯ ಸರ್ಕಾರದೊಂದಿಗೆ ಹಂಚಿಕೊಂಡಿತ್ತು. ಈ ಕುರಿತು ರಾಜ್ಯ ಸರ್ಕಾರ ವಿಚಾರಣೆ ನಡೆಸಿ ಸ್ಪೆಷಲ್ ಪೊಲೀಸ್ ಎಸ್ಮೆಂಟ್ ಕಾಯ್ದೆಯಡಿ ವಿಚಾರಣೆ ನಡೆಸಲು 2019ರಲ್ಲಿ ಅನುಮತಿ ನೀಡಿತ್ತು. ಇವಿಷ್ಟು ಇವರಿಗಿನ ಅಪ್ಡೇಟ್ಗಳು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್.